ಮಹದಾಯಿ ಹೋರಾಟಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಸಾಥನ ಕೊಟ್ಟಿದೆ. ಮಹದಾಯಿ ಹೋರಾಟಕ್ಕೆ ನಟ ಯಶ್ ಸೇರಿದಂತೆ ಹಲವರು ಭಾಗಿಯಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಮಹದಾಯಿ ಹೋರಾಟಕ್ಕೆ ನಟ ಯಶ್ ಸೇರಿ ಹಲವು ನಟ ನಟಿಯರು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸ್ಟಾರ್ಗಳ ಬೆಂಬಲದಿಂದ ತೀವ್ರ ಸ್ವರೂಪ ಪಡಿತಾ ಇದೆ ಈ ಹೋರಾಟ. ಫಿಲಂ ಚೇಂಬರ್ನಿಂದ ಪ್ರತಿಭಟನಾ ಸ್ಥಳದವರೆಗೂ ಕೂಡ ಮೆರವಣಿಗೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ. ಕಳೆದ 4 ದಿನಗಳಿಂದ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇದ್ದಂತಹ ಹೋರಾಟ, ಈ ಹೋರಾಟಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಾಥ್ ಕೊಡ್ತಾ ಇದೆ. ನಟ ಯಶ್ ಸೇರಿ ಹಲವರು ಈ ಹೋರಾಟದಲ್ಲಿ ಕೈ ಜೋಡಿಸುವ ಸಾಧ್ಯತೆ ಇದೆ. ಸ್ಟಾರ್ಗಳ ಬೆಂಬಲದಿಂದಾಗಿ ಮಹದಾಯಿ ಹೋರಾಟದ ಈಗ ತೀವ್ರಗೊಳ್ತಾ ಇದೆ, ರಂಗೇರ್ತಾ ಇದೆ. ಕಳೆದ 4 ದಿನಗಳಿಂದ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇದ್ದಂತಹ ಹೋರಾಟ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಾಥ್ನಿಂದ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೋತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರುತಿ, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರುತಿ, ಮಹದಾಯಿ ಹೋರಾಟ ರಾಜಕೀಯ ಬಣ್ಣವನ್ನ ಪಡ್ಕೋತಾ ಇತ್ತು ಇಷ್ಟು ದಿನ, ಆದ್ರೆ ಈಗ ಚಲನಚಿತ್ರರಂಗ ಕೂಡ ಅದಕ್ಕೆ ಎಂಟ್ರಿ ಕೊಡ್ತಾ ಇದೆ. ಯಾವೆಲ್ಲ ನಟ ನಟಿಯರು ಈ ಹೋರಾಟಕ್ಕೆ ಕೈ ಜೋಡಿಸುವಂತಹ ಸಾಧ್ಯತೆ ಇದೆ? ಏನಂದ್ರೆ ಶ್ವೇತಾ, ಮಹದಾಯಿ ಹೋರಾಟ ಕಳೆದ 3-4 ದಿನದಿಂದ ಜೋರಾಗಿ ನಡೀತದೆ ಅಂತ ಹೇಳ್ಬೋದು. ಈ ಸಂಬಂಧಪಟ್ಟಂಗೆ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಸಾರಾ ಗೋವಿಂದರು ಕೂಡ ತಮ್ಮ ನೇತೃತ್ವದಲ್ಲಿ ಒಂದು ಆಲ್ರೆಡಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿ ಮಾತಾಡಿದ್ರು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಮುಂಚಿತವಾಗಿ ಇನ್ಫಾರ್ಮ್ ಮಾಡಿದ್ರೆ ಎಲ್ಲ ಸೆಲೆಬ್ರಿಟಿಗಳಿಗೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ವಿ, ಅವರು ಕೂಡ ಬಂದು ಬೆಂಬಲಕ್ಕೆ ನಿಲ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಬಟ್ ಇದು ಸಡನ್ ಆಗಿ ಆಗಿರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಯಶ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಶಿವಣ್ಣ ಆಗಿರ್ಬೋದು, ಕನ್ನಡದ ಟಾಪ್ ಸ್ಟಾರ್ ನಟಗಳಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ಆಹ್ವಾನ ನೀಡಿದ್ದಾರೆ. ಎಲ್ಲರಿಗೂ ಕರೆಗಳನ್ನ ಮಾಡಿ ಮಹದಾಯಿ ಹೋರಾಟಕ್ಕೆ ಬೆಂಬಲ ಸೂಚಿಸುವಂತೆ ವಾಣಿಜ್ಯ ಚಲನಚಿತ್ರ ಅಧ್ಯಕ್ಷರಾದ ಸಾರಾ ಗೋವಿಂದ್ ಅವರು ಈಗ ಕರೆಯನ್ನ ಮಾಡಿರುವಂತದ್ದು ಆಗಿದೆ. ಜೊತೆಗೆ 2:30 ಎಲ್ಲ ಯಶ್, ಶಿವಣ್ಣ ಜೊತೆಗೆ ಸಾಕಷ್ಟು ಹೀರೋಗಳು ಹಾಗೂ ಹಿರಿಯ ಕಲಾವಿದರು, ನಿರ್ದೇಶಕರು ಕೂಡ ಈ ಫಿಲಂ ಚೇಂಬರ್ಗೆ ಆಗಮಿಸುವ ಸಾಧ್ಯತೆ ಇದೆ. ಇಲ್ಲಿಂದ 2:30 ಮತ್ತೆ ಬಿಜೆಪಿ ಆಫೀಸ್ ಕಡೆಗೆ ಒಂದು ರ್ಯಾಲಿಯನ್ನ ಮಾಡಲಾಗುತ್ತೆ ಅಂತ ಹೇಳ್ಬೋದು ಶ್ವೇತಾ.